ಆಡಳಿತಾರೂಢ ಕಾಂಗ್ರೆಸ್ ಪಾಳೆಯದಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆ ಸಂಚಲನಕ್ಕೆ ಕಾರಣ ಆಗ್ತಿದೆ. ಮುಂದಿನ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳಿದರು. ಎಂಬಿ ಪಾಟೀಲ್ ಹೇಳಿಕೆಗೆ ಕೈ ನಾಯಕರು ರಿಯಾಕ್ಷನ್ ಅನ್ನು ಈಗ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿರೋದು. ಪ್ರಿಯಾಂಕ ಖರ್ಗೆ ಹೇಳಿದ್ರು ಸಿಎಂ ಆಯ್ಕೆ ವಿಚಾರ ಪವರ್ ಶೇರಿಂಗ್ ಫಾರ್ಮುಲಾದ ಬಗ್ಗೆ ವರಿಷ್ಠರಿಗೆ ಮಾತ್ರ ಗೊತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಈ ನಾಲ್ಕು ಜನಕ್ಕೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಎಂಬಿ ಪಾಟೀಲ್ರಿಗೆ ಯಾವ ಮಾಹಿತಿನೋ ನನಗೆ ಗೊತ್ತಿಲ್ಲ ಅಂದ್ರು. ದಿನೇಶ್ ಗುಂಡೂರಾವ್ ಸದ್ಯ ಸಿಎಂ ಆಯ್ಕೆ ಆಗಿದ್ದಾರೆ, ಬೇರೆ ಚರ್ಚೆ ಈಗ ಬೇಡ ಅಂತಿದ್ದಾರೆ. ಇನ್ನು ಸಲೀಂ ಅಹಮದ್ ಅವರು ಮಾತಾಡಿದ್ರು ವರಿಷ್ಠರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಅಶೋಕ್ ಪಟ್ಟಣ್ ಮಾತಾಡಿ ಹೈಕಮಾಂಡ್ ಲೆವೆಲ್ ನಲ್ಲಿ ಚರ್ಚೆ ಆಗಿದೆ ಅಂತಿದ್ದಾರೆ. ನೋಡಿ, ಮೇಲ್ಗಡೆ ಏನು ಚರ್ಚೆ ಆಗಿದೆ ಅದು ವರಿಷ್ಠರಿಗೆ ಗೊತ್ತಿದೆ, ಮಾನ್ಯ ಖರ್ಗೆ ಅವ್ರಿಗೆ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತಿದೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಗೊತ್ತಿದೆ. ಇವು ನಾಲ್ಕು ಜನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಏನು ನಡೆದಿದೆ ಅಂತ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಎ ಸಿ ಸಿ ಅವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅಂತ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಘೋಷಣೆ ಮಾಡಿ, ಮತ್ತು ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಇರ್ತಾರೆ ಅಂತ ಘೋಷಣೆ ಮಾಡಿ, ಮತ್ತು ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಲೋಕಸಭಾ ಚುನಾವಣೆ ಆಗೋರು ಅಧ್ಯಕ್ಷರಾಗಿರ್ತಾರೆ ಅಂತ ಹೇಳಿದರು. ಅಷ್ಟರ ಮಟ್ಟಿಗೆ ಸೀಮಿತವಾಗಿರ್ತಕ್ಕಂಥ ಹೈಕಮಾಂಡ್ ಲೆವೆಲ್ ಆಗಿರ್ತಕ್ಕಂಥ ತೀರ್ಮಾನ. ಉಳಿದಿರೋದು ಯಾವುದು ಕೂಡ ಚರ್ಚೆಗೇನು ಅದೇನು ಓಪನ್ ಇಲ್ಲ. ಇಲ್ಲ, ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕು, ಈಗ ಯಾಕೆ ಮಾತಾಡಬೇಕು? ಈಗಲೇ ಇದಾರಲ್ಲ, ಈಗ ತಾನೇ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಯಾಕೆ ಅದ್ರ ಬಗ್ಗೆ ಚರ್ಚೆ ಯಾಕೆ ಮಾಡಬೇಕು? ಆ ಚರ್ಚೆ ಅವಶ್ಯಕತೆನೇ ಇಲ್ಲ. ಅದು ಇಬ್ಬರಿಗೂ 50-50 ಅಂತ ಅದೆಲ್ಲ ಚರ್ಚೆಗೆ ವಿಷಯನೇ ಅಲ್ಲ. ಅದು ಚರ್ಚೆ ಆಗಿದ್ದು ಕಾಂಗ್ರೆಸ್ ಅಧ್ಯಕ್ಷರ ಜೊತೆ, ಜನರಲ್ ಸೆಕ್ರೆಟರಿ ಜೊತೆ, ಎರಡು ಮುಖಂಡರುಗಳು, ಅದು ಅಷ್ಟೇ ಜನ ಚರ್ಚೆ ಮಾಡಿದ್ ಬಿಟ್ರೆ ಅದು ಬಿಟ್ಟು ಬೇರೆ ಚರ್ಚೆ ಬಗ್ಗೆ ಬೇರೆ ಯಾರು ಕೂಡ ಮಾತಾಡೋಂಥದ್ದು ಇಲ್ಲವೇ ಇಲ್ಲ. ಅದರಿಂದ ಪಕ್ಷದ ವರಿಷ್ಠರು ಬಿಡಬೇಕು. ಈಗಾಗಲೇ ಸರ್ಕಾರ ಆಗಿದೆ, ಜನ ಸಾಕಷ್ಟು ಬಯಸ್ತಾ ಇದ್ದಾರೆ. ನಾವು ಎಲ್ಲ ನಮ್ಮ ಏನು ಗ್ಯಾರಂಟಿಗಳಿದೆ ಅದ್ರ ಬಗ್ಗೆ ಮೊದಲೇ ಕ್ಯಾಬಿನೆಟಲ್ಲಿ ಕೂಡ ಹೇಳಿದ್ವಿ. ನಾವು ಈಗ ಜನಪರ ಕೆಲಸಕ್ಕೆ ನಾವು ಹೊರಟಿದ್ವಿ. ಆ ಹಿನ್ನೆಲೆಯಲ್ಲಿ ಈ ಚರ್ಚೆಗಳ ಬಗ್ಗೆ ನನಗೆ ಏನು ಮಾಹಿತಿ ಇಲ್ಲ. ಒಟ್ಟಾರೆ ಸೇರಿ ಸಿದ್ದರಾಮಯ್ಯ 5 ವರ್ಷ ಇರೋದು ಬಿಡೋದೆಲ್ಲ ಹೈಕಮಾಂಡ್ ಸಂಬಂಧಪಟ್ಟಿದ್ದು. ಸಿದ್ದರಾಮಯ್ಯ ನಮ್ಮ ಅಭಿಪ್ರಾಯ ಸರ್, ಹೈಕಮಾಂಡ್ ಅಭಿಪ್ರಾಯ ನಮ್ಮ ಅಭಿಪ್ರಾಯ. ಸಿದ್ದರಾಮಯ್ಯ ಘೋಷಣೆ ಮಾಡಿದ ಅವತ್ತು ನಾವು ಹೋಗಿದ್ದಾಗ ಅಲ್ಲಿ ಪರಿಸ್ಥಿತಿ ಆಗಿತ್ತು. ಅದಕ್ಕೆ ಹೆಂಗಿದ್ರು ಇವತ್ತಲ್ಲೇ ಅಫಿಷಿಯಲ್ ಆಗಿ ಅನೌನ್ಸ್, ನಾನು ಏನ್ ಹೇಳಿದೆ ಸಿದ್ದರಾಮಯ್ಯ ಅವ್ರದ್ದು ಆಗೋದು ಕನ್ಫರ್ಮ್ ಆಗಿದೆ, ಅದನ್ನ ಸಾಯಂಕಾಲ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ ಅಂತ ಹೇಳಿದೆ ಅಷ್ಟೇ. ಯಾವುದು 5 ವರ್ಷ ಅದು ನನಗೆ ಗೊತ್ತಿಲ್ಲ. ಅದೊಂದು ಇಲ್ಲ ಇಲ್ಲ, ನನಗೆ ಅದು ಗೊತ್ತಿಲ್ಲ ಸರ್. ಹೈಕಮಾಂಡ್ ಕೇಳಬೇಕು. ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಅವರು ರಾಜ್ಯದ ನಾಯಕರು, ಅವ್ರು ಹೇಳಿದ ನನಗೆ ಗೊತ್ತಿಲ್ಲ, ತಾವು ಅವ್ರಿಗೆ ಕೇಳ್ತಾರೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.